ಕ್ಯಾಬ್ನಲ್ಲಿ ಕೂತು ಪರ್ಸನಲ್ ವಿಚಾರಗಳನ್ನ ಮಾತನಾಡುವ ಮುನ್ನ ಎಚ್ಚರ ಎಚ್ಚರ ಎಚ್ಚರ. ಇದೀಗ ಕ್ಯಾಬ್ನಲ್ಲಿ ಪರ್ಸನಲ್ ವಿಚಾರ ಮಾತನಾಡಿದ ಮಹಿಳೆಯೊಬ್ಬರು ಲಕ್ಷ ಲಕ್ಷ ಕಳೆದುಕೊಂಡ ಘಟನೆ ನಡೆದಿದೆ. ಸಿನಿಮೀಯ ಶೈಲಿಯಲ್ಲಿ ಖತರ್ನಾಕ್ ಕ್ಯಾಬ್ ಚಾಲಕ ಮಹಿಳೆಗೆ ವಂಚನೆಯನ್ನು ಮಾಡಿದ್ದು 2022 ನವೆಂಬರ್ನಲ್ಲಿ ಕ್ಯಾಬ್ನಲ್ಲಿ ಮಹಿಳೆಯೊಬ್ಬರು ಪ್ರಯಾಣ ಮಾಡಿದರು. ಇಂದಿರಾನಗರದಿಂದ ಬಾಣಸವಾಡಿಯವರೆಗೆ ಕ್ಯಾಬ್ ಬುಕ್ ಮಾಡಿದ ಮಹಿಳೆ ಮೊಬೈಲ್ನಲ್ಲಿ ತನ್ನ ಸ್ನೇಹಿತೆಯೊಂದಿಗೆ ಕೆಲ ಪರ್ಸನಲ್ ವಿಚಾರಗಳನ್ನು ಮಾತನಾಡಿದರು. ತನ್ನ ಡಿವೋರ್ಸ್ ಬಗ್ಗೆಯೂ ಮಾತನಾಡಿ, ಈ ಟೈಮ್ನಲ್ಲಿ ನನ್ನ ಬಾಲ್ಯದ ಸ್ನೇಹಿತ ನೆನಪಾಗ್ತಿದ್ದಾನೆ ಎಂದು ಆತನ ಬಗ್ಗೆಯೂ ಸಾಕಷ್ಟು ವಿಚಾರಗಳನ್ನು ಮಾತನಾಡಿದ್ದಾರೆ. ಮಹಿಳೆಯ ಮಾತುಗಳನ್ನು ಆಸಾಮಿ ಚಾಲಕ ಕಳ್ಳ ಕಿವಿಯಿಂದ ಆಲಿಸಿದ್ದ. ಕೆಲ ದಿನಗಳ ನಂತರ ಮಹಿಳೆಗೆ ಕ್ಯಾಬ್ ಚಾಲಕ, ನಾನು ನಿಮ್ಮ ಬಾಲ್ಯ ಸ್ನೇಹಿತ ಎಂದು ಮೆಸೇಜ್ ಮಾಡಿ ಫೋನ್ನಲ್ಲಿ ಕಾಂಟ್ಯಾಕ್ಟ್ ಬಳಸಿದ್ದ. ನಂತರ ತನಗೆ ಹಣಕಾಸು ತೊಂದರೆ ಇದ್ದು ಸ್ವಲ್ಪ ಸಹಾಯ ಬೇಕು ಎಂದಿದ್ದ. ಇನ್ನು ಬಾಲ್ಯ ಸ್ನೇಹಿತ ಅಂತ ಕನಿಕರ ತೋರಿಸಿ ಮಹಿಳೆ ಹಣ ಕಳಿಸಿದ್ರು. ಸುಮಾರು 22 ಲಕ್ಷ ಹಣವನ್ನ ಮಹಿಳೆ ಕ್ಯಾಬ್ ಚಾಲಕನಿಗೆ ಕಳುಹಿಸಿದ್ದು, ಈ ಹಣದಿಂದ ಆಸಾಮಿ ಮೋಜು ಮಸ್ತಿ ಮಾಡಿದ್ದು. ಹಣ ಕೊಟ್ಟ ಬಳಿಕ ಚಾಲಕನ ಅಸಲಿಯತ್ತು ಬೆಳಕಿಗೆ ಬಂದಿದೆ. ಎಷ್ಟು ದಿನ ಫೋನ್ನಲ್ಲಿ ಮಾತಾಡಿದ್ದು ಬಾಲ್ಯ ಸ್ನೇಹಿತ ಅಲ್ಲ ಅನ್ನೋದು ಗೊತ್ತಾಗಿದೆ. ಆಗ ಕ್ಯಾಬ್ ಚಾಲಕನಿಂದ ಬ್ಲ್ಯಾಕ್ ಮೇಲ್ ಶುರುವಾಗಿದೆ. ನಿನ್ನ ಮತ್ತು ನಿನ್ನ ಸ್ನೇಹಿತನ ವಿಚಾರ ಹೊರಬಿಡ್ತೀನಿ, ಅಲ್ಲದೆ ನಿನ್ನ ಗಂಡನಿಗೆ ವಿಚಾರ ತಿಳಿಸಿ ಸಂಸಾರ ಹಾಳು ಮಾಡ್ತೇನೆ ಎಂದು ಕ್ಯಾಬ್ ಚಾಲಕ ಬೆದರಿಕೆ ಹಾಕಿ ತನ್ನ ಬಳಿ ಇರುವ ಚಿನ್ನಾಭರಣ ನೀಡುವಂತೆ ಬೇಡಿಕೆ ಇಟ್ಟಿದ್ದಾನೆ. ಮಹಿಳೆಗೆ ಬೆದರಿಸಿ ಸುಮಾರು 750 ಗ್ರಾಂ ಚಿನ್ನಾಭರಣವನ್ನು ತೆಗೆದುಕೊಂಡಿದ್ದಾನೆ. ಬಳಿಕ ಈ ಬಗ್ಗೆ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಊಬರ್ ಕ್ಯಾಬ್ ಚಾಲಕ ಕಿರಣ್ ಕುಮಾರ್ ವಿರುದ್ಧ ಮಹಿಳೆ ದೂರು ದಾಖಲಿಸಿದ್ದು, ಹೆಸರ್ಘಟ್ಟ ಮೂಲದ ಕ್ಯಾಬ್ ಚಾಲಕನನ್ನ ರಾಮಮೂರ್ತಿ ನಗರ ಪೊಲೀಸರು ಬಂಧಿಸಿದ್ದಾರೆ. ಮಹಿಳೆ ಬಳಿ ಪಡೆದಿದ್ದ ಚಿನ್ನಾಭರಣವನ್ನ ಆಸಾಮಿ ಬೇರೆ ಬೇರೆ ಕಡೆ ಅಡ ಇಟ್ಟು ಹಣವನ್ನ ಸಂಪಾದನೆ ಮಾಡಿದ್ದ. ಇನ್ನು ಅಡ ಇಟ್ಟಿದ್ದ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣವನ್ನ ಪೊಲೀಸರು ವಸೂಲಿ ಮಾಡಿದ್ದಾರೆ. ಕ್ಯಾಬ್ನಲ್ಲಿ ಪರ್ಸನಲ್ ವಿಚಾರ ಮಾತನಾಡೋ ಮುನ್ನ ಸ್ವಲ್ಪ ಹುಷಾರಾಗಿರಿ, ಇಲ್ಲ ಅಂದರೆ ನಿಮ್ಮ ವೈಯಕ್ತಿಕ ಮಾತುಕತೆ ನಿಮ್ಮ ಜೀವನವನ್ನು ಸಂಕಷ್ಟಕ್ಕೆ ದೂಡಬಹುದು. ಬ್ಯೂರೋ ರಿಪೋರ್ಟ್, ಕರ್ನಾಟಕ ತಕ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.